ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಎಂಟ್ರ ಹೋಗಿ ಕೂತ್ವಿ, 1 ಲಕ್ಷ ರೂಪಾಯಿ ಫಿಕ್ಸ್ ಅಂದ್ವಿ, ಹೌದಲ್ಲ? 1 ಲಕ್ಷ ರೂಪಾಯಿ ಯಾರ ವಿದ್ಯಾಭ್ಯಾಸಕ್ಕೆ? ವಿದ್ಯಾಭ್ಯಾಸಕ್ಕೆ 1 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ. ಆಮೇಲೆ ಮೊಟ್ಟ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಯಾರು ಬಂದ್ರು? ಸತಿ ಸಾಗರ್ ಬಂದ್ರೆ ನಿರ್ಮೂಲ್ಯ ಮಾಡಿದವರು ಯಾರ ಸಲಹೆ ಸೂಚನೆಗಳಿಗೆ ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಭಾರತ ದೇಶ ಕಂಡ ಮೊಟ್ಟ ಮೊದಲ ವೈಸ್ರಾಯ್ ಲಾರ್ಡ್ ಹ್ಯಾಮಿಲ್ಟನ್ ಮಾರನೇ ಘೋಷಣೆಯನ್ನು ಸಿದ್ಧಪಡಿಸಿದ ಬ್ರಿಟನ್ನ ಪ್ರಧಾನಿ ಯಾರು? ಇಸ್ರೇಲಿ. ಮೊಟ್ಟ ಮೊದಲು ನಾಗರಿಕ ಸೇವಾ ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯ ಮಂಜು ದುಬೈಲಿ ಬರಲಿಲ್ಲ. ಭಾರತದ ಸ್ವತಂತ್ರ ಕಾಯ್ದೆ ಬನ್ನಿ, ಭಾರತದ ಸ್ವತಂತ್ರ ಕಾಯ್ದೆ ಬಂದ್ರೆ ನಾವು ನೋಡ್ತೀವಿ ಜೂನ್ 3ರ ಸೂತ್ರವನ್ನು ಸಿದ್ಧಪಡಿಸಿದ ಬೆಳಗಾವಿ. ಜೂನ್ 3ರ ಸೂತ್ರದ ವಿಶೇಷತೆ ಏನು? ಭಾರತ ಮತ್ತು ವಿಭಜನಾ ಸೂತ್ರ. ಅದನ್ನ ಎಂತ ಕರಿತೀವಿ? ಜೂನ್ 3ರ ಸೂತ್ರ. ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಇದ್ದ ಬ್ರಿಟನ್ನ ಪ್ರಧಾನಿ ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದರು ಆಚಾರ್ಯ ಗುರುನಾನಿ. ಸ್ವತಂತ್ರ ಭಾರತದ ಮೊದಲ ತಾತ್ಕಾಲಿಕ ಸರ್ಕಾರದ ಮೊದಲ ಗೃಹಮಂತ್ರಿಗಳು ಯಾರು? ಮೊದಲ ಕಾರ್ಮಿಕ ಸಚಿವರು ಯಾರಾಗಿದ್ದರು? ಮೊಟ್ಟ ಮೊದಲು ಸಂವಿಧಾನದ ರಚನಾ ಸಭೆ ಬೇಕು ಅಂತ ಹೇಳಿದ್ರು ಯಾರು? ಮನಮೇಂದ್ರ. ಓಕೆ, ಆಗಸ್ಟ್ 8ರ ಕೊಡುಗೆಯನ್ನು ಕೊಟ್ಟವರು ಯಾರು? ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಮೂರು ಪರ್ಸೆಂಟ್ ಬಂದಿಲ್ಲ.
ಭಾರತ ದೇಶದ ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಮಾಡ್ತಾರೆ. ಎಷ್ಟು ತಿದ್ದುಪಡಿ? 98ನೇ ತಿದ್ದುಪಡಿ.
ನಿಮಗೆಲ್ಲ ಗೊತ್ತಿದೆ ನೂರಾ ಒಂದು ತಿದ್ದುಪಡಿ ಏನಂದ್ರೆ ಈ ನೂರಾ ಒಂದು ತಿದ್ದುಪಡಿ ನೂರಾ ಒಂದನೇ ತಿದ್ದುಪಡಿಗೆ ತೊಂಬತ್ತೆಂಟನೇ ತಿದ್ದುಪಡಿ. ಹೈದರಾಬಾದ್ ಕರ್ನಾಟಕದ ವಿಚಾರವಾಗಿ ನಾವು ತಿದ್ದುಪಡಿಗಳ ಬಗ್ಗೆ ಮಾತಾಡ್ತೀವಿ, ತೊಂಬತ್ತೆಂಟನೇ ತಿದ್ದುಪಡಿಯಲ್ಲಿ ಮಾತಾಡ್ತೀವಿ. ಸೊ ಅಂದ್ರೆ ತೊಂಬತ್ತೆಂಟನೇ ತಿದ್ದುಪಡಿ 2012 ಇಸ್ವಿಯಲ್ಲಿ ನೂರಾ ಹದಿನೆಂಟನೇ ತಿದ್ದುಪಡಿ ಮಸೂದೆ ಆಗಿದೆ. ಎಷ್ಟನೇ ತಿದ್ದುಪಡಿ ಮಸೂದೆ? ನೂರಾ ಹದಿನೆಂಟನೇ ತಿದ್ದುಪಡಿ ಮಸೂದೆ. ನೂರಾ ಹದಿನೆಂಟನೇ ತಿದ್ದುಪಡಿ ಮಸೂದೆ ಆಗಿ ಮಸೂದೆ ಆಗಿ 2012 ತೊಂಬತ್ತೆಂಟನೇ ತಿದ್ದುಪಡಿ ಆಗಿ ಬರುತ್ತದೆ. ತೊಂಬತ್ತೆಂಟನೇ ತಿದ್ದುಪಡಿ ಆಗಿ ಬರುತ್ತದೆ ಮಸೂದೆಯಾಗಿ ಎಷ್ಟು ಬಡ್ಡದಾಗಿತ್ತು? ನೂರಾ ಹದಿನೆಂಟನೇ ತಿದ್ದುಪಡಿ ಮಸೂದೆ. ಸೊ ಹೀಗೆ ನೂರಾ ಹದಿನೆಂಟನೇ ತಿದ್ದುಪಡಿ ಮಸೂದೆಯಾಗಿ ಬಣ್ಣದೇ ಆಗಿ ಇದೇನಾಗ್ತದೆ ಸಂಸತ್ತಿನಲ್ಲಿ ಮಂಡನೆ ಆಗಿದೆ. ಸಂಸತ್ತಿನಲ್ಲಿ ಯಾವಾಗ ಮಂಡನೆ ಆಯ್ತಪ್ಪ ಅಂತಂದ್ರೆ ಸ್ನೇಹಿತರೆ ನೋಡ್ರಿ, 2012 ಡಿಸೆಂಬರ್ 12 ತಾರೀಕಿನಂದು ಸಂಸತ್ತಿನಲ್ಲಿ ಮಂಡನೆ ಆಗ್ತದೆ. ಮೊದಲು ಲೋಕಸಭೆಯಲ್ಲಿ ಮಂಡನೆ ಆಗಿ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ನಂತರ 2012 ಡಿಸೆಂಬರ್ 19 ತಾರೀಕಿನಂದು ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನು ಪಡೆದಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನು ಪಡೆದ ನಂತರ ನೆಕ್ಸ್ಟ್ ಏನಾಗಬೇಕು? ರಾಷ್ಟ್ರಪತಿಗಳ ಅಂಗೀಕಾರ. ಲೋಕಸಭೆಯಲ್ಲಿ ಒಪ್ಪಿಗೆ ಪಡ್ಕೊಂಡು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡ್ಕೊಂಡು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡ್ಕೊಂಡು ಅಂತಿಮವಾಗಿ 2013 ಜನವರಿ 1 ತಾರೀಕಿನಿಂದ 2003 ಜನವರಿ 1 ತಾರೀಕಿನಿಂದ ರಾಷ್ಟ್ರಪತಿಯವರು ಇದಕ್ಕೆ ಅಂತಿಮವನ್ನು ಹಾಕ್ತಾರೆ. 2003 ಜನವರಿ 1 ತಾರೀಕಿನಂದು ರಾಷ್ಟ್ರಪತಿಯವರು ಅಂತಿಮವನ್ನು ಹಾಕ್ತಾರೆ. ಅದಾದ್ಮೇಲೆ 2013 ಜೂನ್ ಸರಿ ಜನವರಿ 2 ತಾರೀಕಿನಿಂದ ಜೂನ್ ಅಲ್ಲಿ ಜನವರಿ 2 ತಾರೀಕಿನಿಂದ ಅಧಿಕೃತವಾಗಿ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳನ್ನು ಗುರುತಿಸಿ ಆ 6 ಜಿಲ್ಲೆಗಳಿಗೆ 371 J ಏನ್ ಮಾಡ್ತೀವಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಯಾವುದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿ ಯಾವ್ದಪ್ಪ? ಆರ್ಥಿಕ ವಿಷಯಗಳಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು ಮತ್ತು ಶೈಕ್ಷಣಿಕ ಈ ಮೂರು ವಿಷಯಗಳಲ್ಲಿ ಅವುಗಳಿಗೆ ಏನನ್ನ ಕಲ್ಪಿಸ್ಕೊಂಡಿದ್ದೀವಿ, ವಿಶೇಷ ಮೀಸಲಾತಿಯನ್ನ ಕಲ್ಪಿಸ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ 98ನೇ ತಿದ್ದುಪಡಿ ಯಾವುದು ಕಳೆದಿದೆ? ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ. ಸೊ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳು ಯಾವ? 6 ಜಿಲ್ಲೆಗಳು ಯಾವ? ಬಳ್ಳಾರಿ ರಾಜ್ಯದ ವಿವಿಧೆಡೆಗಳಲ್ಲಿ ಅಂದ್ರೆ ಈ ಹೈದರಾಬಾದ್ ಕರ್ನಾಟಕದ ಪ್ರದೇಶವನ್ನು ಬಿಟ್ಟು
ಉಳಿದಿರತಕ್ಕಂತ ರಾಜ್ಯದ ಸಂಪೂರ್ಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರಿಗೆ ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಇವರಿಗೆ ಪ್ರವೇಶಾತಿಯನ್ನು ನೀಡಬೇಕಾದ್ರೆ ಕನಿಷ್ಠ ಅಂದ್ರೆ ಎಷ್ಟು ಕಲಿಸ್ಕೊಳ್ಬೇಕು ಇವರಿಗೆ 8% ಮೀಸಲಾತಿಯನ್ನು ಕಲಿಸ್ಕೊಳ್ಬೇಕು ಅಂತ ಆದೇಶ ಆಗಿದೆ. ಇನ್ನ ಉಳಿದಂಗೆ ನಾವು ಉದ್ಯೋಗದಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಎ ಮತ್ತು ಬಿ ದರ್ಜೆಯ ಹುದ್ದೆಗಳು ಎ ದರ್ಜೆ ಹುದ್ದೆಗಳು ಅಂದ್ರೆ ಯಾವ ಹೇಳಿ ಎ ಮತ್ತು ಬಿ ದರ್ಜೆಯ ಹುದ್ದೆಗಳು ಅಂದ್ರೆ ಉನ್ನತ ಹುದ್ದೆಗಳಿಗೆ ಎ ಮತ್ತು ಬಿ ದರ್ಜೆಯ ಹುದ್ದೆಗಳಿಗೆ ಅಂದ್ರೆ ಉನ್ನತ ಹುದ್ದೆಗಳಿಗೋಸ್ಕರ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಲಾದ್ರೆ 70% ಇಲ್ಲಿಗೆ ಅವಕಾಶವನ್ನು ಕಲ್ಪಿಸುತ್ತಾರೆ. 75% ಮೀಸಲಾತಿಯನ್ನು ಕಲ್ಪಿಸುತ್ತಾರೆ ಎ ಮತ್ತು ಬಿ ದರ್ಜೆಯ ಹುದ್ದೆಗಳಿಗೆ. ಆಮೇಲೆ ಸಿ ದರ್ಜೆಯ ಹುದ್ದೆಗಳಿಗೆ ಜಾಬ್ ಆಯ್ತು.